ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟು ಎಲಿಜಿಬಲ್ ಅಲ್ಲ ಪಕ್ಷದ ಚೌಕಟ್ಟೊಳಗಡೆ. ನೂರಕ್ಕೆ ನೂರು ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು, ಬಾಹ್ಯ ಬೆಂಬಲ ಕೊಟ್ಟಿದ್ರು. ಎಲ್ಲ ರಾಷ್ಟ್ರೀಯ ನಾಯಕರುಗಳು ಕೂಡ ಅವ್ರ ಜೊತೆ ಟಚ್ಚಲ್ಲಿದ್ದಾರೆ, ಮೇಡಮೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅಂಬರೀಷ್ ಅಣ್ಣವ್ರ ಅಭಿಮಾನಿಯಾಗಿ, ಅವರು ನಮ್ಮ ಪಕ್ಷದಲ್ಲಿರಲಿ ಬಿ ಜೆ ಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ, ಮೇಡಮ್ಗೆ ನೀವು ಹೇಳೋ ಥರ ನೂರಕ್ಕೆ ನೂರು ಒಳ್ಳೆ ಭವಿಷ್ಯ ಇದೆ, ಬಿ ಜೆ ಪಿ ಪಕ್ಷದ ಜೊತೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಒಂದು ಸೈಡ್ ಹೇಳಿದರೆ ಅಶೋಕ್ ಅವರು ಬೀದರಲ್ಲಿ ಮೇಡಮ್ ಅವರು ಬಿ ಜೆ ಪಿ ಪಕ್ಷದಲ್ಲಿ ಇನ್ನೂ ಸೇರಿಲ್ಲ, ಅದ್ರದ್ದು ಹೈಕಮಾಂಡ್ ನಮ್ಗಳಿಗೆಲ್ಲ ಆಶೀರ್ವಾದ ಮಾಡಿದಾರಲ್ಲ, ಏಳು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ಹೊರತುಪಡಿಸಿ ನನಗೂ ಎರಡು ದಿನ ಕ್ಯಾನ್ವಾಸಿಗೆ ಬಂದಿದ್ದರು. ಎಲ್ಲ ಅಭ್ಯರ್ಥಿಗಳ ಪರ ಎರಡು ದಿನ ಪ್ರಚಾರ ಮಾಡಿದ್ದಾರೆ. ಯಾವಾಗಲೂ ಕೂಡ ಅವರು ಮೋದಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡು ಮೆಚ್ಚುಗೆ ಮಾತುಗಳನ್ನ ಮಾಧ್ಯಮಗಳಲ್ಲೆಲ್ಲ ಆಡಿದ್ದಾರೆ. ಅಶೋಕಣ್ಣ ಯಾವ ಆ್ಯಂಗಲಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾಳೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅಣ್ಣವರು ನಮ್ಮನ್ನು ಸಭೆ ಕರೆದಿದ್ದಾರೆ. ಅವರೇನು ಸೂಚನೆ ಕೊಡ್ತಾರೆ, ಪಕ್ಷ ಏನು ಹೇಳುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರು ಪ್ರಚಾರಕ್ಕೆ ಬರ್ತಾರೆ ಸರ್? ಮೇಡಮ್ ನಾನು ಮೊದಲೇ ಹೇಳಿದ್ನಲ್ಲಣ್ಣ, ನಾನು ಭಾಳ ಸಣ್ಣವನಾಗ್ತೀನಿ ಇದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮತ್ತು ಇದನ್ನೆಲ್ಲ ನಾನು ಹೇಳಲಿಕ್ಕೆ. ನಾವು ಮೇಡಮ್ಗೆ ಮನವಿ ಮಾಡ್ಬೋದು, ಅಪೀಲ್ ಮಾಡ್ಬೋದು, ಬಟ್ ಅದನ್ನೆಲ್ಲ ದೊಡ್ಡ ಮಟ್ಟದ ನಾಯಕರುಗಳು ಮಾತಾಡ್ತಾರೆ. ನಾಳೆ ವಿಜಯಣ್ಣವರು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಮೀಟಿಂಗ್ ಕರೆದಿದ್ದಾರೆ. ಒಟ್ಟಲ್ಲಿ ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಈ ಸರಿ ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಗೆಲುವು. ಸುಮಲತಾ ಅವ್ರಿಗೆ ಏನು ಜವಾಬ್ದಾರಿ ಅಂತ? ಅಲ್ಲ, ಸುಮಲತಾ ಮೇಡಮ್ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳವ್ರ ಹತ್ರ ಮಾತಾಡ್ತಾರೆ. ಒಟ್ಟಾರೆ ನಮ್ಗಳ ಮೇಲೆ ನಮಗೆಲ್ಲ ಅವ್ರ ಮೇಲೆ ತುಂಬ ಗೌರವ ಇದೆ. ನಮ್ಮ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಬಂದು ಅವ್ರು ಆಶೀರ್ವಾದ ಮಾಡಿದರು, ಮಾರ್ಗದರ್ಶನ ಮಾಡಿದರು. ನಾವು ಯಾವಾಗಲೂ ಕೂಡ ಅವ್ರ ಜೊತೆ ಇರುವಂಥ ಕೆಲಸ ಮಾಡ್ತೀವಿ, ಪಕ್ಷನೂ ಕೂಡ ಅವ್ರ ಜೊತೆ ಇರುತ್ತೆ ಅಂತ. ಈಗ ನಡೀತಾರ ಬೆಳವಣಿಗೆ ನೋಡಿದ್ರೆ ವಿಶೇಷವಾಗಿ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡು ನಡ್ಡಾಜಿಯವರು ಮಾತಾಡಿದ್ದಾರೆ, ಮುಂದೆ ಎಲ್ಲವೂ ಗೊತ್ತಾಗುತ್ತೆ. ಈಗ ಪಕ್ಷದ ಉಸ್ತುವಾರಿ ಕರ್ನಾಟಕ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಹೇಳಿದ್ದಾರೆ ಸುಮಲತಾ ಅವ್ರಿಗೆ ಮುಂದೆ ಭವಿಷ್ಯ ಉಜ್ವಲ ಇದೆ ಅಂತ, ಅದಕ್ಕೇನು ಸರ್? ನಾನೊಬ್ಬ ಪರಾಜಿತ ಅಭ್ಯರ್ಥಿ, ಶ್ರೀರಂಗಪಟ್ಟಣದಲ್ಲಿ ಸೋತಿರೋನು. ಈಗ ನಾನು ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟು ಎಲಿಜಿಬಲ್ ಅಲ್ಲ ಪಕ್ಷದ ಚೌಕಟ್ಟೊಳಗಡೆ. ನೂರಕ್ಕೆ ನೂರು ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು, ಬಾಹ್ಯ ಬೆಂಬಲ ಕೊಟ್ಟಿದ್ರು. ಎಲ್ಲ ರಾಷ್ಟ್ರೀಯ ನಾಯಕರುಗಳು ಕೂಡ ಅವ್ರ ಜೊತೆ ಟಚ್ಚಲ್ಲಿದ್ದಾರೆ, ಮೇಡಮೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅಂಬರೀಷ್ ಅಣ್ಣವ್ರ ಅಭಿಮಾನಿಯಾಗಿ, ಅವರು ನಮ್ಮ ಪಕ್ಷದಲ್ಲಿರಲಿ ಬಿ ಜೆ ಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ, ಮೇಡಮ್ಗೆ ನೀವು ಹೇಳೋ ಥರ ನೂರಕ್ಕೆ ನೂರು ಒಳ್ಳೆ ಭವಿಷ್ಯ ಇದೆ, ಬಿ ಜೆ ಪಿ ಪಕ್ಷದ ಜೊತೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಒಂದು ಸೈಡ್ ಹೇಳಿದರೆ ಅಶೋಕ್ ಅವರು ಬೀದರಲ್ಲಿ ಮೇಡಮ್ ಅವರು ಬಿ ಜೆ ಪಿ ಪಕ್ಷದಲ್ಲಿ ಇನ್ನೂ ಸೇರಿಲ್ಲ, ಅದ್ರದ್ದು ಹೈಕಮಾಂಡ್ ನಮ್ಗಳಿಗೆಲ್ಲ ಆಶೀರ್ವಾದ ಮಾಡಿದಾರಲ್ಲ, ಏಳು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ಹೊರತುಪಡಿಸಿ ನನಗೂ ಎರಡು ದಿನ ಕ್ಯಾನ್ವಾಸಿಗೆ ಬಂದಿದ್ದರು. ಎಲ್ಲ ಅಭ್ಯರ್ಥಿಗಳ ಪರ ಎರಡು ದಿನ ಪ್ರಚಾರ ಮಾಡಿದ್ದಾರೆ. ಯಾವಾಗಲೂ ಕೂಡ ಅವರು ಮೋದಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡು ಮೆಚ್ಚುಗೆ ಮಾತುಗಳನ್ನ ಮಾಧ್ಯಮಗಳಲ್ಲೆಲ್ಲ ಆಡಿದ್ದಾರೆ. ಅಶೋಕಣ್ಣ ಯಾವ ಆ್ಯಂಗಲಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾಳೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅಣ್ಣವರು ನಮ್ಮನ್ನು ಸಭೆ ಕರೆದಿದ್ದಾರೆ. ಅವರೇನು ಸೂಚನೆ ಕೊಡ್ತಾರೆ, ಪಕ್ಷ ಏನು ಹೇಳುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರು ಪ್ರಚಾರಕ್ಕೆ ಬರ್ತಾರೆ ಸರ್? ಮೇಡಮ್ ಸುಮಲತಾ, ನಾನು ಮೊದಲೇ ಹೇಳಿದ್ನಲ್ಲಣ್ಣ, ನಾನು ಭಾಳ ಸಣ್ಣವನಾಗ್ತೀನಿ ಇದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮತ್ತು ಇದನ್ನೆಲ್ಲ ನಾನು ಹೇಳಲಿಕ್ಕೆ. ನಾವು ಮೇಡಮ್ಗೆ ಮನವಿ ಮಾಡ್ಬೋದು, ಅಪೀಲ್ ಮಾಡ್ಬೋದು, ಬಟ್ ಅದನ್ನೆಲ್ಲ ದೊಡ್ಡ ಮಟ್ಟದ ನಾಯಕರುಗಳು ಮಾತಾಡ್ತಾರೆ. ಯಾವತ್ತೂ ಕೂಡ ಅಂಬರೀಷ್ ಅಣ್ಣವ್ರ ಕುಟುಂಬ ಸುಮಲತಾ ಮೇಡಮ್ ಮತಾಂತರ ಆಗ ಸ್ಥಿತಿನೇ ಬರೋದಿಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಸಂಪರ್ಕದಲ್ಲಿದ್ದಾರೆ. ನಾಳೆ ವಿಜಯಣ್ಣವರು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಮೀಟಿಂಗ್ ಕರೆದಿದ್ದಾರೆ. ಒಟ್ಟಲ್ಲಿ ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ.
ಈ ಸರಿ ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಗೆಲುವು. ಸುಮಲತಾ ಅವ್ರಿಗೆ ಏನು ಜವಾಬ್ದಾರಿ ಅಂತ? ಅಲ್ಲ, ಸುಮಲತಾ ಮೇಡಮ್ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳವ್ರ ಹತ್ರ ಮಾತಾಡ್ತಾರೆ. ಒಟ್ಟಾರೆ ನಮ್ಗಳ ಮೇಲೆ ನಮಗೆಲ್ಲ ಅವ್ರ ಮೇಲೆ ತುಂಬ ಗೌರವ ಇದೆ. ನಮ್ಮ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಬಂದು ಅವ್ರು ಆಶೀರ್ವಾದ ಮಾಡಿದರು, ಮಾರ್ಗದರ್ಶನ ಮಾಡಿದರು. ನಾವು ಯಾವಾಗಲೂ ಕೂಡ ಅವ್ರ ಜೊತೆ ಇರುವಂಥ ಕೆಲಸ ಮಾಡ್ತೀವಿ, ಪಕ್ಷನೂ ಕೂಡ ಅವ್ರ ಜೊತೆ ಇರುತ್ತೆ ಅಂತ. ಈಗ ನಡೀತಾರ ಬೆಳವಣಿಗೆ ನೋಡಿದ್ರೆ ವಿಶೇಷವಾಗಿ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡು ನಡ್ಡಾಜಿಯವರು ಮಾತಾಡಿದ್ದಾರೆ, ಮುಂದೆ ಎಲ್ಲವೂ ಗೊತ್ತಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.